ಕಾಂಗ್ರೆಸ್ ಪಾದಯಾತ್ರೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಲೇವಡಿ ಆಡಿದ್ದಾರೆ. ಕೊಡಗು ಕರಾವಳಿಯಲ್ಲಿ ಯಾತ್ರೆ ಮಾಡಲಿ ನೋಡೋಣ, ಇವರು ಕೊಡಗಿಗೆ ಬರಲಿ ಕರಾವಳಿಯಲ್ಲಿ ಮಾಡಲಿ. ರಾಹುಲ್ಗೆ ಕೊಡಗಿನ ಬದಲಿಗೆ ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವರು. ಅಲ್ಲಿ ಕರ್ಕೊಂಡು ಹೋಗ್ಬೇಕಿತ್ತವರು. ಸಿದ್ದರಾಮಯ್ಯ ಅವರೇ, ಕೊಡಗಿಗೆ ಹೋಗಿ ಯಾತ್ರೆ ಮಾಡಿ, ನೀವು ಅಲ್ಲಿಗೆ ಹೋಗ್ತೀನಿ ಅಂದಿದ್ರಲ್ಲ, ಮೊದಲು ಕೊಡಗಿನ ಜನರನ್ನ ನೀವು ಎದುರಿಸಿ ಕರಾವಳಿ ಭಾಗಕ್ಕೆ ಬನ್ನಿ ನೋಡೋಣ ಅನ್ನೋ ರೀತಿ ಸವಾಲು ಹಾಕಿದ್ದಾರೆ. ಟಿಪ್ಪು ಏನು ಅಂತ ಕೊಡಗಿನ ಜನ ಹೇಳ್ತಾರೆ, ನೀವು ಅವ್ರನ್ನ ಕೇಳಿ. ನಿಮ್ಮ ಪಾದಯಾತ್ರೆಯನ್ನ ರಾಹುಲ್ ಗಾಂಧಿ ಅವರೇ ನಿಮ್ಮ ಪಾದಯಾತ್ರೆ ದಾರಿ ತಪ್ಪಿಸಿದರೆ ಬನ್ನಿ, ಕೊಡಗಿನ ಕಡೆ ಬಂದು ಪಾದಯಾತ್ರೆ ಮಾಡಿ, ಕರಾವಳಿ ಕಡೆಗೆ ಹೋಗಿ, ಜನರ ರೆಸ್ಪಾನ್ಸ್ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ನಿಮಗೆ ಅಂತ ಕಾಲೆಳ್ತಿದ್ದಾರೆ. ಇವತ್ತು ಸಿದ್ದರಾಮಣ್ಣ ಬಹಳ ಚರ್ಚೆಯಲ್ಲಿ ಟಿಪ್ಪುನ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಹಳ ಪ್ರೀತಿಯಿಂದ. ಟಿಪ್ಪು ಜಯಂತಿಯನ್ನು ಮಾಡಿರತಕ್ಕಂಥ ಕಾಲಘಟ್ಟದಲ್ಲಿ ಮತಾಂಧ ಎಷ್ಟು ಟಿಪ್ಪು ಅನ್ನುವಂಥದ್ದನ್ನು ಎಲ್ರಿಗೂ ಹೇಳಿದೆ. ಟಿಪ್ಪುವಿನ ಮತಾಂಧತೆ ಗೊತ್ತಾಗಬೇಕು ಅಂತಾದರೆ ಸಿದ್ದರಾಮಣ್ಣ ಯಾತ್ರೆಯನ್ನು ಕರ್ಕೊಂಡು ಕೊಡಗಿಗೆ ಹೋಗಬೇಕಿತ್ತು, ಕೊಡಗಿನ ಜನರನ್ನು ಎದುರಿಸಬೇಕಿತ್ತು. ಸಿದ್ದರಾಮಣ್ಣ ಕೊಡಗಿನ ಜನರನ್ನು ಎದುರಿಸಲಿಕ್ಕೆ ಆಗದೆ ರಾಹುಲ್ ಗಾಂಧಿ ಅವರನ್ನು ಬೇರೆ ದಾರಿಯಿಂದ ಕರ್ಕೊಂಡು ಹೋಗತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಟಿಪ್ಪುವಿನ ನಿಜವನ್ನ ಗೊತ್ತಾಗಬೇಕು ಅಂತಾದರೆ ಕೊಡಗು ಕರಾವಳಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕಿತ್ತು. ಟಿಪ್ಪು ಮಾಡಿರ್ತಕ್ಕಂಥ ಮತಾಂತರಗಳು, ಅಲ್ಲಿರ್ತಕ್ಕಂಥ ಹತ್ಯೆಗಳು, ಅಲ್ಲಿರ್ತಕ್ಕಂಥ ಸಮಾಜಕ್ಕೆ ಮಾಡಿರ್ತಕ್ಕಂಥ ಘಾತುಕ ಶಕ್ತಿಗಳು ಎಲ್ಲವನ್ನೂ ಗೊತ್ತಾಗ್ತಿತ್ತು. ಇವತ್ತು ಅದನ್ನು ಮಾಡದೆ ಟಿಪ್ಪುವನ್ನು ಮರೆಸುವಂಥ ಕೆಲಸವನ್ನು ಸಿದ್ದರಾಮಣ್ಣ ಮಾಡ್ತಾರೆ. ಇವತ್ತು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಅದ್ಭುತವಾಗಿರ್ತದೆ ತೀರ್ಮಾನ ತಗೊಂಡಿದೆ. ಈ ರಾಜ್ಯಕ್ಕೆ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ, ಅಭಿವೃದ್ಧಿ ಬಗ್ಗೆ ಚಿಂತನೆ ಕೊಟ್ಟಿರ್ತಕ್ಕಂಥ, ಒಂದು ಹೊಸ ಯೋಜನೆಗಳನ್ನು, ಪರಿಕಲ್ಪನೆಗಳನ್ನು ಕೊಟ್ಟಿರ್ತಕ್ಕಂಥ, 100 ವರ್ಷಗಳಿಗಿಂತ ಹಿಂದೆ ಒಡೆಯರ ಹೆಸರನ್ನು ಇಡುವುದರ ಮುಖಾಂತರ ನಿಜವಾಗಿರ್ತಕ್ಕಂಥ ಗೌರವವನ್ನು ಕೊಟ್ಟಿದೆ. ಭಾರತ್ ಜೋಡೋ ಯಾತ್ರೆಯಿಂದ ಸ್ವಲ್ಪ ರಾಹುಲ್ ಗಾಂಧಿ ಅವರದು ಮತ್ತು ಸಿದ್ದರಾಮಯ್ಯನವರದು ಆರೋಗ್ಯ ಸುಧಾರಿಸಬಹುದು, ಯಾಕಂದ್ರೆ ಸ್ವಲ್ಪ ವಾಕಿಂಗ್ ಗೀಕಿಂಗ್ ಮಾಡ್ತಾರೆ. ಜೋಶಿ ಅವರು, ಕೇಂದ್ರದ ಸಚಿವರು, ಸರಿ, ಜೋಡೋ ಈ ಭಾರತ್ ಜೋಡೋ ಯಾತ್ರೆಯಿಂದ ಬಿಜೆಪಿಗೆ ಏನಾದರೂ ಸ್ವಲ್ಪ ಸಮಸ್ಯೆ ಆಗ್ಬೋದಾ ಸರ್, ಮತಗಳಲ್ಲಿ ಆ ಕಡೆ ಕಡೆ ಹೋಗ್ಬೋದಾ ಸರ್, ಅಂದರೆ ಅವ್ರ ಆರೋಗ್ಯ ಸುಧಾರಿಸ್ಬೋದಷ್ಟೇ, ಇಬ್ರು ವಾಕ್ ಮಾಡ್ತಾ ಇದ್ರಲ್ಲ ಅಂತ ಕಾಲು ಎಳೆದಿದ್ದಾರೆ, ಲೇವಡಿ ಮಾಡಿದ್ದಾರೆ.